ಕೆಪಿಸಿಸಿ ಅಧ್ಯಕ್ಷರಿಗೆ ಪಕ್ಷ ಮುನ್ನಡೆಸೋದೇ ಕಷ್ಟ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಒದ್ದಾಡ್ತಾ ಇದ್ದಾರೆ ನಮ್ಮ ಶಿವಕುಮಾರ್ ಅಣ್ಣ ಬೆಳಗ್ಗೆ ಎದ್ದು ಒದ್ದಾಡ್ತಾನೆ ನಾವು ಜೊತೆಗಿದ್ದೀವಪ್ಪ ಅಂತ ಧೈರ್ಯ ಹೇಳ್ತೀವಿ ನೋಡಿ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು ಯಾವ ತರದ ಹೇಳಿಕೆ ಇದು ವ್ಯಂಗ್ಯನ ಅಥವಾ ವಾಸ್ತವನ ಅಥವಾ ಟಾಂಗ ಡಿಕೆ ಶಿವಕುಮಾರ್ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ ಅಂದ್ರೆ ಪಕ್ಷವನ್ನ ಮ್ಯಾನೇಜ್ ಮಾಡೋದು ಕಷ್ಟನಾ ಇಂತದು ಚರ್ಚೆಗೆ ಈಗ ಪರಮೇಶ್ವರ್ ಅವರ ಹೇಳಿಕೆ ಗ್ರಾಸ ಆಗ್ತಾ ಇದೆ ಸತತ 8 ವರ್ಷಗಳ ಕಾಲ ಇವರು ಅಧ್ಯಕ್ಷರಾಗಿದ್ದಂತವರು ಪರಮೇಶ್ವರ್ ಕೆಪಿಸಿಸಿ ರಾಜ್ಯದ ಸಮರ್ಥ ನಾಯಕ ಅಂತ ಹೇಳಿ ಅಧ್ಯಕ್ಷರನ್ನ ನಾನು ಮಾಡಿತ್ತು ಪಕ್ಷ ಕಟ್ಟುವಂತ ದೊಡ್ಡ ಜವಾಬ್ದಾರಿ ಅದು ಅಂತ ಪರಮೇಶ್ವರ್ ಹೇಳಿದ್ದಾರೆ ಅಂತ ಜವಾಬ್ದಾರಿ ನಿರ್ವಹಿಸಿ ನಾನು ಬಂದಿದ್ದೇನೆ ನನ್ನ ವಿರುದ್ಧ ಕೆಲವರು ಇದ್ದಾರೆ ಅಂದ್ರೆ ಮೀಸೆ ತಿರುವುಕೊಂಡು ಕೆಲವರು ಬಂದಿದ್ದಾರೆ ಅಖಾಡಕ್ಕೆ ಪರೋಕ್ಷವಾಗಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಅನಿಲ್ ಗೆ ಟಾಂಗನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇದ್ದಿದ್ದು ವ್ಯಕ್ತಿ ಪಕ್ಷ ಮತ್ತೊಂದು ಬರುವಂತ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಏನು ನಮ್ಮೂರಿಗೆ ಕೆಲಸ ಆಗಬೇಕು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಆ ಕೆಲಸ ಮಾಡುವ ಸಾಮರ್ಥ್ಯ ನನಗೆ ಇದೆ ಅಂತ ಹೇಳಿ ನಾನು ಅಂದುಕೊಂಡಿದ್ದೆ ಬೇರೆಯವರಿಗೆ ಇದೆಯೋ ಅದು ಅವರಿಗೆ ಬಿಟ್ಟಿದೆ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ ನಾನು ನನಗಿದೆ ಈ ರಾಜ್ಯದಲ್ಲಿ ಒಬ್ಬ ಬುದ್ಧಿಯವರು ಹೇಳಿದಾಗೆ ಒಬ್ಬ ಸಮರ್ಥವಾದ ನಾಯಕ ಅಂತ ನನ್ನನ್ನ ಕಾಂಗ್ರೆಸ್ ಪಕ್ಷದ ಗುರುತಿಸಿದ್ದಾರೆ 8 ವರ್ಷ ನನ್ನನ್ನ ಅಧ್ಯಕ್ಷನಾಗಿ ಈ ರಾಜ್ಯದಲ್ಲಿ ಇಟ್ಟಿದ್ರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಯಾರನ್ನ ಸುಮ್ಸುಮ್ನೆ ಇಡ್ತಾರ ಕಾಂಗ್ರೆಸ್ ಪಾರ್ಟಿ ಒಳಗೆ ಸುಮ್ಸುಮ್ನೆ ಅಧ್ಯಕ್ಷ ಮಾಡ್ಕೊಂಡಿರ್ತಾರೆ ಅಂದ್ರೆ 8 ವರ್ಷ 1 ವರ್ಷ 2 ವರ್ಷ ಇರೋದೇ ಕಷ್ಟ ಆದ್ರೆ 8 ವರ್ಷ ಇಟ್ಟಿದ್ದಾರೆ ಆ ಸಾಮರ್ಥ್ಯ ನನಗೆ ಇದೆ ಅಂತ ಇಟ್ಟಿದ್ದಾರಾ ಇಲ್ಲ ಸುಮ್ಮನೆ ಶಾಸ್ತ್ರ ಕಿತ್ತವರು ಪರಾಗಿಲ್ಲ ಕಣಪ್ಪ ಇವನು ಮ್ಯಾನೇಜ್ ಮಾಡ್ತಾನೆ ಈಗ ನಮ್ಮ ಬೆಳಿಗ್ಗೆ ಇದ್ರೆ ನಮ್ಮ ಶಿವಕುಮಾರ್ ಅಣ್ಣ ಒದ್ದಾಡ್ತಾನೆ ನಾವೆಲ್ಲ ಹೇಯ್ ನಾವು ಜೊತೆಗಿದ್ದು ಕಣಪ್ಪ ನಿಮ್ ಧೈರ್ಯವಾಗಿರೋ ಅಂತಿದ್ ನಾನು ಶಿವಕುಮಾರ್ ಅಂತ ಸ್ಥಾನ ಅದು ಪಕ್ಷವನ್ನ 2 ಬಾರಿ ಚುನಾವಣೆಗೆ ತಗೊಂಡು ಹೋಗುವಂತದ್ದು ಇದೆಯಲ್ಲ ಸಾಮಾನ್ಯ ಅಂತ ತಿಳ್ಕೊಬೇಡಿ ನೀವು 224 ಜನರಿಗೆ ಟಿಕೆಟ್ ಕೊಡಬೇಕು ಗೆದಿಸಬೇಕು ಸರ್ಕಾರ ಮಾಡಬೇಕು ಇದೆಲ್ಲ ಸಾಮಾನ್ಯ ಅಲ್ಲ ಅದರಿಂದ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಆ ಶಕ್ತಿ ನನಗೆ ಇರ್ತದೆ ವ್ಯಕ್ತಿ ಪಕ್ಷ ಮತ್ತೊಂದು ಬರುವಂತ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಏನು ನಮ್ಮೂರಿಗೆ ಕೆಲಸ ಆಗಬೇಕು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಆ ಕೆಲಸ ಮಾಡುವ ಸಾಮರ್ಥ್ಯ ನನಗೆ ಇದೆ ಅಂತ ಹೇಳಿ ನಾನು ಅಂದುಕೊಂಡಿದ್ದೆ ಬೇರೆಯವರಿಗೆ ಇದೆಯೋ ಅದು ಅವರಿಗೆ ಬಿಟ್ಟಿದ್ದೆ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ ನಾನು ನನಗಿದೆ ಈ ರಾತ್ರಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಪರಮೇಶ್ವರ್ ಅವರ ಹೇಳಿಕೆ ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರ ಕಾರ್ಯವೈಖರಿಯನ್ನೇ ಪ್ರಶ್ನೆ ಮಾಡೋಂಗಿದೆ ಆ ಅರ್ಥದಲ್ಲಿ ಹೇಳ್ಬೋದಾ ಪ್ರಭು ಖಂಡಿತವಾಗ್ಲೂ ಕೂಡ ಒಂದು ರೀತಿಯಾಗಿ ಪರಮೇಶ್ವರ್ ಅವರ ಒಂದು ಹೇಳಿಕೆ ಸಾಕಷ್ಟು ರೀತಿಯ ಒಂದು ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಅಂದ್ರೆ ನಿನ್ನೆ ನಡೆದ ಒಂದು ಖಾಸಗಿ ಕಾರ್ಯಕ್ರಮ ಅಂದ್ರೆ ಗುದ್ಲಿ ಪೂಜೆ ಉದ್ಘಾಟನೆಗೆ ಕ್ಷೇತ್ರವಾರು ತಡೆದಂತಹ ಮಾಜಿ ಡಿಸಿಎಂ ಪರಮೇಶ್ವರ್ ಅವರು ಏನು ವಡಗೇರಿ ಅನ್ನೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕಾಮಗಾರಿ ಉದ್ಘಾಟನೆ ಬಳಿಕ ವೈವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಕೂಡ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ನಿಭಾಯಿಸಲು ಎಲ್ಲೋ ಒಂದು ರೀತಿಯಾಗಿ ಕಷ್ಟ ಆಗ್ತಾ ಇದೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಹೇಳಿರ್ತಕ್ಕಂಥದ್ದು ಅದು ಯಾವ ರೀತಿ ಅಂತ ವ್ಯಾಖ್ಯಾನಿಸುವ ಹಲವು ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ನೀಡಬಹುದು ಯಾಕೆಂತಂದ್ರೆ ಹಿಂದೆ ಕಳೆದ 8 ವರ್ಷಗಳ ಕಾಲ ಸುದೀರ್ಘವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪರಮೇಶ್ವರ್ ಅವರು ನಿಭಾಯಿಸಿದ್ರು ಆ ಒಂದು ವಿಚಾರವೂ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು ಯಾಕೆಂದ್ರೆ ನಾನು 20 ವರ್ಷಗಳ ಕಾಲ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕೆಲಸವನ್ನು ಕೂಡ ಮಾಡಿದ್ದೇನೆ ಜೊತೆಗೆ 15 ವರ್ಷದಿಂದ ನಾನು ಕೊಳ್ಳಿಗೇರಿಯಲ್ಲಿ ಶಾಸಕನಾಗಿ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಈ ಒಂದು ಕೆಲಸವನ್ನ ನಿಭಾಯಿಸುವಂತದ್ದು ಸಾಕಷ್ಟು ಒಂದು ಸಾಮರ್ಥ್ಯತೆ ಇರುವಂತ ಒಂದು ಕೆಲಸ ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ 224 ಕಾನ್ಸ್ಟಿಟ್ಯೂನ್ಸಿಗೆ ಅಭ್ಯರ್ಥಿಗಳನ್ನ ಹಾಕೋದಾಗ್ಬೋದು ಪಕ್ಷ ಸಂಘಟನೆಯನ್ನ ಮಾಡೋದಾಗ್ಬೋದು ಜೊತೆಗೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡುವಂತದ್ದು ಒಂದು ರೀತಿಯ ದೊಡ್ಡ ಜವಾಬ್ದಾರಿ ಹುದ್ದೆ ಇದ್ದ ಹಾಗೆ ಅದು ಆದ್ರೆ ಡಿ ಕೆ ಶಿವಕುಮಾರ್ ಕೈಲಿ ಎಲ್ಲೋ ಒಂದು ರೀತಿಯಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೂಡ ಪರಮೇಶ್ವರ್ ಹೇಳಿರ್ತಕ್ಕಂಥ ಯಾಕೆಂದ್ರೆ ನಾವು ನಿಮ್ ಜೊತೆಗೆ ಇದೀವಿ ಧೈರ್ಯವಾಗಿ ನಿಭಾಯಿಸು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯಾಕೆ ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಈಗಾಗಲೇ 2 ಬಣ ಅನ್ನೋ ಒಂದು ಅಷ್ಟು
ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದವು. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಆದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ, ಯಾಕೆಂದ್ರೆ ಅವರ ಬಣವನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಅಧಿಕಾರಕ್ಕೆ ತರುವ ಒಂದು ಕೆಲಸವನ್ನು ಕೂಡ ಹೈಕಮಾಂಡ್ ಈಗ ಆಲ್ರೆಡಿ ಜವಾಬ್ದಾರಿಯನ್ನು ನೀಡುವಂತ ಮೇಲ್ನೋಟಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ರು ಕೂಡ ಬರುವಂತ ದಿನಗಳಲ್ಲಿ ಶತಾಯಗತ 2023ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಈಗಾಗಲೇ ಕೂಡ ನಾಂದಿಗೆ ಕೂಡ ಭಾರತ್ ಜೋಡೋ ಯಾತ್ರೆಯನ್ನು ಇಟ್ಕೊಂಡು ಸಾಕಷ್ಟು ರೀತಿಯ ಒಂದು ಏನು 2013ರಿಂದ 2018ರವರೆಗೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಪ್ರಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ತೊಡಗಿಕೊಂಡಿದ್ದು ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ, ಮತ್ತೊಂದು ಕಡೆ ನೋಡೋದಾದ್ರೆ ಏನು ಪರಮೇಶ್ವರ್ ಅವರು ನಾನು ಸಮರ್ಥ ನಾಯಕ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥ, ಯಾಕೆಂದ್ರೆ ಈಗಾಗಲೇ ಕೂಡ 8 ವರ್ಷ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಜೊತೆಗೆ 2 ಬಾರಿ ನಾನು ಸರ್ಕಾರವನ್ನು ತರುವ ಒಂದು ಕೆಲಸವನ್ನು ಕೂಡ ಮಾಡಿದೆ. ಅಂದ್ರೆ 2013ರಲ್ಲಿ ಇವರೇ ಕೂಡ ಏನು KPCC ಅಧ್ಯಕ್ಷರಾಗಿದ್ರು, ಹಾಗೂ ಕೂಡ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ತದನಂತರ ಮೊನ್ನೆ ಕಳೆದ 2018ರಲ್ಲಿ ಸಮ್ಮಿಶ್ರ ಸರ್ಕಾರವರು ಕೂಡ ಅವಾಗೂ ಕೂಡ ಏನು KPCC ಅಧ್ಯಕ್ಷರಾದಂತಹ ಮಾಜಿ DCM ಪರಮೇಶ್ವರ್ ಕೂಡ ಅವರು ಅಧ್ಯಕ್ಷರಿದ್ರು. ಈ ಒಂದು ಕಾರಣದಿಂದಾಗಿ ಈ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು, ಜೊತೆಗೆ ಆ ಒಂದು ಈಗಾಗಲೇ ಮೊನ್ನೆ ನಡೆದಂತ ಒಂದು ಜನಸಂಕಲ್ಪ ಕಾರ್ಯಕ್ರಮದಲ್ಲಿ BJP ಸರ್ಕಾರದ ವಿರುದ್ಧ BJP ಸರ್ಕಾರ ತಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳನ್ನು ಏನು ಜನರ ಮುಂದೆ ಇಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ವಿಚಾರವಾಗಿ ಅಲ್ಲಿದ್ದಂತ ಏನು ಕೊರಟಗೆರೆ ಕ್ಷೇತ್ರದ ಅನಿಲ್ ಕುಮಾರ್ ಏನು BJP ಆಕಾಂಕ್ಷಿ ಏನಿದ್ದಾರೆ ಅನಿಲ್ ಕುಮಾರ್ ಅವರ ವಿರುದ್ಧ ಕೂಡ ಕಿರಿಕಾಡುವ ಒಂದು ಕೆಲಸವನ್ನು ಕೂಡ ನಿನ್ನೆ ಒಂದು ವಡಗೆರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಮಾಡಿರೋದು. ಅಂದ್ರೆ ಸುಮಾರು 35 ವರ್ಷದಿಂದ ನಾನು ನಿಭಾಯಿಸಿದ್ದೀನಿ. ನಿನ್ನೆ ಇಲ್ಲಿ ಮೊನ್ನೆ ಒಂದವರು ಟ್ರಿಪ್ಪಲ್ಲರಿ ಅನ್ನೋ ಒಂದು ಶಬಾಸ್ಗಿರಿ ಪಡೆಯೋದಕ್ಕೆ ಮೀಸೆ ಬಿಟ್ಕೊಂಡು ಉಲಿ ತರ ಬರ್ತಾರೆ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಪರಮೇಶ್ವರ್ ಅವರು ಪರೋಕ್ಷವಾಗಿ ಅನಿಲ್ ಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ನಾವು ರಾಜಕೀಯದಲ್ಲಿ ಸಾಕಷ್ಟು ರೀತಿಯ ಒಂದು ಗೊಂದಲಗಳು ಇರ್ತವೆ, ಅವನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಜನರು ನಾನು ಕೊಟ್ಟಿದ್ದಾರೆ. ಅಂದ್ರೆ ಜನರ ಆಶೀರ್ವಾದ ಇದ್ರೆ ಮುಂಬರುವ ಒಂದು ದಿನಗಳಲ್ಲೂ ಕೂಡ ನಾನು ಮತ್ತೆ ಶಾಸಕನಾಗ್ತೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಪರಮೇಶ್ವರ್ ಹೇಳಿರತಕ್ಕಂಥದ್ದು. ಒಟ್ಟಿನಲ್ಲಿ DK ಶಿವಕುಮಾರ್ ಅವರ ಒಂದು DK ಶಿವಕುಮಾರ್ ಅವರ ಬಗ್ಗೆ ಮಾತಾಡುವ ಒಂದು ಹೇಳಿಕೆಗೆ ಪರಮೇಶ್ವರ್ ಅಥವಾ DK ಶಿವಕುಮಾರ್ ಅವರೇ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿ ಬಗೆಹರಿಸುವ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೇಳ್ಬೋದು ಪ್ರಭು. ಅಂದ್ರೆ ಸಂತೋಷ್, ಪರಮೇಶ್ವರ ಹೇಳಿಕೆ ಈಗ ನಾನು ಕೂಡ ಈಗ ಸಿದ್ದರಾಮಯ್ಯ DK ಅವರಿಗೆ ಹೇಗೆ ವರ್ತಿಸು ನಾಯಕತ್ವದ ಗುಣಗಳಿದಾವೆ ಅಂದ್ರೆ ನನಗೂ ಕೂಡ ನನ್ನದೇ ಆದಂತಹ ಒಂದು ನಾಯಕತ್ವದ ಗುಣ ಇದೆ. ನಾನು ಕೂಡ ಪಕ್ಷವನ್ನು ಈ ಹಿಂದೆ 13ರಲ್ಲಿ ಅಧಿಕಾರಕ್ಕೆ ತಂದಿದ್ದೆ ಅನ್ನುವಂತ ಒಂದು ಸಂದೇಶ, ಅಂದ್ರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಕೂಡ ಕನ್ಸಿಡರ್ ಮಾಡಲಿ ಅನ್ನುವಂತ ಅರ್ಥದಲ್ಲಿ ಇರ್ಬೋದಲ್ಲ ಅಂತ. ಖಂಡಿತವಾಗ್ಲು, ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ದಲಿತ CM ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ಎರಡು ಬಾರಿ ಈಗಾಗಲೇ ಕೂಡ ಸಮರ್ಥ ನಾಯಕ ಅಂತ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರೇ ನನಗೆ ಹೇಳಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳನ್ನು ಕೂಡ ಭಾಷಣದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಆ ರೀತಿಯಾಗಿ ನೀವು ಹೇಳುವ ಒಂದು ರೀತಿಯಾಗಿ ಕೂಡ ವ್ಯಾಖ್ಯಾನಿಸಬಹುದು. ಯಾಕೆಂತಂದ್ರೆ ಈ ಒಂದು ಕಡೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹಿಂದೆ ಇದ್ದಂತಹ ಒಂದು ಸಂದರ್ಭದಲ್ಲಿ ದಲಿತ CM ಮಾಡುವ ಒಂದು ಕೆಲಸವನ್ನು ಕೂಡ ಅಲ್ಲಿನ ಒಂದು ಸರ್ಕಾರ ಮಾಡಿತ್ತು. ಈ ಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದಲಿತ CM ಕೂಗು ಕೂಡ ಜೋರು ಮಟ್ಟದಲ್ಲಿ ಇರ್ತಕ್ಕಂಥದ್ದು. ನಾನು ಒಬ್ಬ ಸಮರ್ಥ ನಾಯಕ ಇದ್ದೇನೆ, ನನಗೂ ಮುಂಬರುವ ಒಂದು ದಿನಗಳಲ್ಲಿ ಅಂತ ಅವಕಾಶ ಸಿಗ್ಬೋದು. ಆ ಒಂದು ಕಾರಣದಿಂದಾಗಿ ಜನರು ಬರುವಂತ ಚುನಾವಣೆಯಲ್ಲಿ ಯಾರು ಕೆಲಸವನ್ನ ಮಾಡ್ತಾರೆ ಅವರಿಗೆ ಆಶೀರ್ವಾದವನ್ನ ಮಾಡುವ ಕೆಲಸವನ್ನ ಮಾಡಬೇಕು ಅಂದ್ರೆ ಮತಯಾಚನೆ ಮಾಡೋದ್ರ ಮೂಲಕ ಕ್ಷೇತ್ರದಿಂದ ಆರಿಸಿ ಕಳಿಸ್ಬೇಕು. ಆ ಒಂದು ಕೆಲಸವನ್ನ ಮಾಡುವಂತ ಒಂದು ಭಾಗ್ಯ ನಿಮ್ಮ ಕ್ಷೇತ್ರಕ್ಕೆ ನನಗೆ ದೊರಕಿಸಿಕೊಡ್ಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನನಗೆ ಅಧಿಕಾರ ಸಿಕ್ಕಿದ್ರೆ ಮುಂಬರುವಂತ ದಿನಗಳಲ್ಲಿ ನನ್ನ ಕೆಲಸ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ನಾನು ಈಗಾಗಲೇ ಕೂಡ ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲೇ ತೊಡಗಿಸ್ಕೊಂಡಿದ್ದೀನಿ. ಜನರ ಸಮಸ್ಯೆಗಳನ್ನ ಕೇಳ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ವಿಚಾರವಾಗಿ ಕೂಡ ಮಾಡಿರುವಂತದ್ದು. ಸುಮಾರು 1048 ಕೋಟಿ ರೂಪಾಯಿ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಅಂದ್ರೆ BJP ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ನಾನು ಮಾಜಿ DCM ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಆಗಿದಂತ ಬಂದಿದ್ದಂತ ಅನುದಾನವನ್ನು ವಾಪಸ್ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಕೂಡ ರಾಜ್ಯ BJP ಸರ್ಕಾರ ಮಾಡಿತ್ತು. ಅವರ ಜೊತೆ ನನ್ನ ಮಾತುಕತೆಯನ್ನು ನಡೆಸಿ ನನ್ನ ಕ್ಷೇತ್ರ ಉಳಿದ ಭಾಗ ಅಂದ್ರೆ ಕೊರಟಗೆರೆ ಮಧುಗಿರಿ ಪಾವಗಡಸೆ ಈ ಒಂದು ಹಿಂದುಳಿದ ಭಾಗ ಅಂತಾನೆ ಕರೆಸ್ಕೊಂತ ಈ ಒಂದು ಭಾಗಕ್ಕೆ ಅತಿ ಹೆಚ್ಚಿನ ಅನುದಾನವನ್ನ ಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಒಂದು ಜನಾಭಿವೃದ್ಧಿ ಕೆಲಸಗಳನ್ನು ಕೂಡ ಈಗಾಗಲೇ ಪರಮೇಶ್ವರ್ ಅವರು ಮಾಡ್ತಾರೆ. ನಾನು ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಅನ್ನೋ ಒಂದು ಮಂತ್ರವನ್ನು ಇಟ್ಕೊಂಡೆ ನಾನು ಜನರ ಬಳಿ ಹೋಗ್ತೇನೆ. ಆ ಒಂದು ಕಾರಣದಿಂದ ಬರುವಂತ ದಿನಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆ ಅವಕಾಶಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಪರೋಕ್ಷವಾಗಿ ಜನರಲ್ಲಿ ಮತಯಾಚನೆ ಮಾಡುವ ಒಂದು ಕೆಲಸವನ್ನು ಕೂಡ ಮಾಜಿ DCM ಆದಂತ ಪರಮೇಶ್ವರ್ ಅವರು ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.